ಬೇಕಾಬಿಟ್ಟಿ ಬೀದಿ ಗಿಳಿದ್ರೆ ಬೀಳುತ್ತೆ ಲಾಠಿ ಏಟು. ಎಸ್, ಲಾಕ್ ಡೌನ್ ಇದೆ ಬೆಂಗಳೂರು, ಸಂಪೂರ್ಣ ಲಾಕ್ ಡೌನ್. ಈ ಬಾರಿ ಕಠಿಣ ಲಾಕ್ ಡೌನ್ ಗೆ ಸರ್ಕಾರವು ಕೂಡ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಬೇಕಾಬಿಟ್ಟಿ ಏನಾದರೂ ಬೀದಿ ಗಿಳಿದಿದ್ದೆ ಆದರೆ ಬೀಳುತ್ತೆ ಲಾಠಿ ಏಟು. ಹಾಲು ತರಕಾರಿ ಅಗತ್ಯ ವಸ್ತುಗಳಿಗೆ ಮಾತ್ರ ರಿಯಾಯಿತಿ ಇರುತ್ತೆ. ಬೆಳಗ್ಗೆ 5ರಿಂದ ಮಧ್ಯಾಹ್ನ 12ರವರೆಗೆ ಅಗತ್ಯ ವಸ್ತು ಖರೀದಿಗೆ ಅವಕಾಶ. ಬೆಳಗ್ಗೆ 5ರಿಂದ ಮಧ್ಯಾಹ್ನ 12ರವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಇರುತ್ತೆ. ಲಾಕ್ ಡೌನ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ಬೀಳುತ್ತೆ ಕೇಸ್. ಲಾಕ್ ಡೌನ್ ರೂಲ್ಸ್ ಏನಾದರೂ ಬ್ರೇಕ್ ಮಾಡಿದ್ದೆ ಆದರೆ ಲಾಠಿ ಏಟ್ ಮಾತ್ರ ಅಲ್ಲ, ಕಠಿಣ ಕ್ರಮ, ಕೇಸ್ ಕೂಡ ಬೀಳುತ್ತೆ. ರೋಡಿಗಿಳಿದ್ರೆ ಪೊಲೀಸರು ಲಾಠಿ ಏಟಿನ ರುಚಿ ತೋರಿಸ್ತಾರೆ. ಹಿಂದಿನಂತೆ ಇರೋದಿಲ್ಲ ಈ ಬಾರಿಯ ಲಾಕ್ ಡೌನ್. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮಲ್ಲೇಶ್ವರಂನ ದೃಶ್ಯ. ಮಲ್ಲೇಶ್ವರಂ ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳೇನೋ ತಮ್ಮ ತಮ್ಮ ಅಂಗಡಿಯನ್ನ ಓಪನ್ ಮಾಡಿಕೊಂಡು ವ್ಯಾಪಾರದಲ್ಲಿದ್ದಾರೆ, ಆದರೆ ಗ್ರಾಹಕರು ಬರ್ತಾ ಇಲ್ಲ. ಆ ದೃಶ್ಯದಲ್ಲಿ ಗಮನಿಸಬಹುದು ಯಾವೊಬ್ಬ ಗ್ರಾಹಕರೂ ಕೂಡ ಕಾಣಿಸ್ತಾ ಇಲ್ಲ. ಅಗತ್ಯ ವಸ್ತು ಖರೀದಿಗೆ ಮಧ್ಯಾಹ್ನ 12 ಗಂಟೆಯವರೆಗೂ ಕೂಡ ಅವಕಾಶ ಇದೆ. ವ್ಯಾಪಾರಿಗಳು ಅಂಗಡಿಯನ್ನ ಓಪನ್ ಮಾಡಿದ್ದಾರೆ, ಆದರೆ ಗ್ರಾಹಕರು ಯಾರು ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಮಲ್ಲೇಶ್ವರಂ ಮಾರ್ಕೆಟ್ ನ ದೃಶ್ಯ ಇದು. ಹಾಲು ಹಣ್ಣು ತರಕಾರಿ ಖರೀದಿಗೆ ಈಗಾಗಲೇ ಸರ್ಕಾರ ಟೈಮ್ ಕೂಡ ನಿಗದಿ ಮಾಡಿದೆ. ಇದು ಚಾಮರಾಜಪೇಟೆಯ ದೃಶ್ಯ, ಹಾಲು ಅಂಗಡಿಯ ಮುಂಭಾಗದಲ್ಲಿನ ಒಂದು ದೃಶ್ಯ. ಗ್ರಾಹಕರು ಮಾತ್ರ ಎಲ್ಲೂ ಕಾಣ್ತಾ ಇಲ್ಲ. ಕೊಟ್ರಂತಲ್ಲ 40 ಎಲ್ಲ ಕೆಳಗಡೆ ಹಾಕಿರ್ತೀರ, ಹೀಗೆ ಕೀಳ ಕೊಟ್ರಿ ಹೀಗೆ ಕೊಟ್ರಲ್ಲ.